ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಆಳ ಸಮುದ್ರ ಮೀನುಗಾರಿಕೆ ಆರಂಭ. ಕಡಲಿಗಿಳಿದ ಒಂದೂವರೆ ತಿಂಗಳಿಂದ ಲಂಗರು ಹಾಕಿದ ಮೀನುಗಾರಿಕಾ ಬೋಟ್ಗಳು ಅಲ್ಪ ವಿರಾಮದ ಬಳಿಕ ಮತ್ತೆ ಮತ್ಸ್ಯಗಳಿಗೆ ಬಲೆ ಬೀಸಲಾರಂಭಿಸಿದ ಕಡಲ ಮಕ್ಕಳು. ಕಡಲ ನಗರಿ ಕರಾವಳಿ ಜನತೆಯ ಪ್ರಮುಖ ಉದ್ಯಮ ಮೀನುಗಾರಿಕೆ. ಇಲ್ಲಿ ಮೀನುಗಳನ್ನು ಹಿಡಿಯೋ ಕಾಯಕದ ಮೂಲಕವೇ ಜೀವನದ ದೋಣಿ ಸಾಗಿಸೋರು ಅದೆಷ್ಟೋ ಮಂದಿ ಇದ್ದಾರೆ. ವರ್ಷಪೂರ್ತಿ ಬ್ಯುಸಿ ಇರುವ ಬೆಸ್ತರಿಗೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಸ್ವಲ್ಪ ಬಿಡುವು ಸಿಗುತ್ತೆ. ಇದೀಗ ಕಡಲ ಮಕ್ಕಳ ವಿಶ್ರಾಂತಿ ಮುಗಿದಿದ್ದು ಮತ್ತೆ ಮೀನುಗಾರಿಕೆಗೆ ಚಾಲನೆ ಸಿಕ್ಕಿದೆ. ಮೀನುಗಳ ಸಂತಾನೋತ್ಪತ್ತಿ ಹಾಗೂ ಮಳೆಗಾಲದಲ್ಲಿ ಬೋರ್ಗರಿಯುತ್ತಿರುವ ಕಡಲ ಅಲೆಗಳ ಅಬ್ಬರದಿಂದ ದೂರ ಇರೋ ಕಾರಣಗಳಿಂದಾಗಿ ಕಳೆದ ಜೂನ್ 15ರಿಂದ ನಿಷೇಧಗೊಂಡಿದ್ದ ಆಳ ಸಮುದ್ರ ಮೀನುಗಾರಿಕೆಗೆ ಮತ್ತೆ ಚಾಲನೆ ಸಿಕ್ಕಿದೆ. ಒಂದೂವರೆ ತಿಂಗಳ ಬ್ರೇಕ್ ಬಳಿಕ ಬೆಸ್ತರು ಸಮುದ್ರಕ್ಕಿಳಿದು ಬಲೆ ಬೀಸಲಾರಂಭಿಸಿದ್ದಾರೆ. ದಿವಸ ಮೇ 1ರಿಂದ ಜುಲೈ 31ರವರೆಗೆ ಮೀನುಗಳು ಮರಿಯಿಡುವ ಸಂತತಿಯನ್ನು ಉತ್ಪಾದಿಸುವಂಥ ಪ್ರಕ್ರಿಯೆ ನಡೆಯುವುದರಿಂದ ಸರ್ಕಾರವು ಈ ತಿಂಗಳಲ್ಲಿ 2 ತಿಂಗಳಲ್ಲಿ ಮೀನುಗಾರಿಕಾ ಕಸುಬಿಗೆ ಸಂಪೂರ್ಣವಾಗಿ ನಿಷೇಧಿಸಿದೆ. ಅದೀಗ ಮುಗಿದು 1ನೇ ತಾರೀಕಿನಿಂದ ಜುಲೈ ಆಗಸ್ಟ್ 1ನೇ ತಾರೀಕಿನಿಂದ ಮೀನುಗಾರಿಕೆ ಋತು ಪ್ರಾರಂಭವಾಗುವುದು. ಎಲ್ಲರೂ ಬೋಟುಗಳು ಸಜ್ಜು ಮಾಡ್ತಾ ಇದ್ದಾರೆ. ಮೀನುಗಾರಿಕೆ ಕಸುಬಿಗೆ ತೆರಳಲು ಆಸಾದಾಯಕವಾಗಿದ್ದಾರೆ. ಹೌದು, ಕಳೆದ 1.5 ತಿಂಗಳಿಂದ ಕಡಲ ತಡಿಯಲೇ ಲಂಗರು ಹಾಕಿದ್ದ ಸಾವಿರಾರು ದೈತ ಬೋಟ್ಗಳು ಮಧ್ಯರಾತ್ರಿಯಿಂದಲೇ ಕಡಲಿಗಿಳಿದಿದ್ದು ತಟದಿಂದ ಅದೆಷ್ಟೋ ದೂರ ತಲುಪಿವೆ. ಇನ್ನು ಕಳೆದ 45 ದಿನಗಳಿಂದ ಉದ್ಯೋಗವಿಲ್ಲದೆ ಸುಮ್ಮನಾಗಿದ್ದ ಸುಮಾರು 50,000 ಮಂದಿ ಇದೀಗ ಮತ್ತೆ ಬ್ಯುಸಿಯಾಗಿದ್ದಾರೆ. ಸಖತ್ತಾಗಿ ವಿಶ್ರಮಿಸಿದ ಸಮುದ್ರ ತಟದಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಕೂಡ ಇಂದಿನಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ಕಳೆದ 1.5 ತಿಂಗಳಿಂದ ಚಿನ್ನದ ಬೆಲೆಯನ್ನು ಹೊಂದಿದ್ದ ಮೀನಿನ ದರ ಕೂಡ ಕೊಂಚ ಕಡಿಮೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮೀನು ಪ್ರಿಯರಿಗೆ ಪರ್ವಕಾಲ ಬರಲಿದೆ. ಒಟ್ಟಿನಲ್ಲಿ ಕಳೆದ 45 ದಿನಗಳಿಂದ ನಿಷೇಧಗೊಂಡಿದ್ದ ಆಳ ಸಮುದ್ರ ಮೀನುಗಾರಿಕೆ ಮತ್ತೆ ಆರಂಭಗೊಂಡಿದ್ದು ತಟದಲ್ಲಿ ಲಂಗರು ಹಾಕಿದ ಬೋಟ್ಗಳು ಮತ್ತೆ ಸಮುದ್ರ ಮಧ್ಯಕ್ಕೆ ಸಾಗಿವೆ. ಜೀವನ್ ಮಂಗಳೂರು, ದೈಜಿವರ್ಲ್ಡ್ 24/7.